ಉಮೇಶ್ ಜಾಧವ್. ಉಮೇಶ್ ಜಾಧವ್ ಯಾರು ಅಂದ್ರೆ ಗೊತ್ತಿಲ್ಲ. ಉಮೇಶ್ ಜಾಧವ್ ಅಂತ ಕೇಳಿದ್ರೆ ಅವರೇ ಎಂ ಪಿ ಇರೋದು. ಎಂ ಪಿ ಉಮೇಶ್ ಜಾಧವ್ ಅಂತೂ ಸ್ಪಷ್ಟ ನಿಲ್ಲಬಾರ್ದು. ಅದು 101% ಅದು ಮೋದಿನೇ ಬರಬೇಕು. ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು ಮಾಡ್ಯಾರ. ಈ ರೋಡ್ಗಳು ಮಾಡ್ಸ್ಯಾರ, ನೀರಿನ ನಳ ಮಾಡ್ಸ್ಯಾರ, ಲೈಟ್ ಮಾಡ್ಸ್ಯಾರ, ಬೇರೆ ಬೇರೆ ಕೆಲಸಗಳು ಮಾಡಿದಾರ. ಜನಗಳಿಗಿನ್ನ ಕಣ್ಣಿ ಕಾಣಿಸ್ತಾ ಇಲ್ಲ. ಅದು ಕುಡ್ಡುಗಾಡಿನೊಳಗೆ ಮೆಳ್ಳುಗಾಣು ಲೇಸ್ ಅಂತಾರಲ್ಲ, ಆ ಥರ ಪರಿಸ್ಥಿತಿ ಇದೆ ರೀ. ಪ್ರಸ್ತುತ ಎಂ ಪಿ ಯಾರದ್ರ ಸರ್? ಉಮೇಶ್ ಜಾಧವ್. ಉಮೇಶ್ ಜಾಧವ್. ಉಮೇಶ್ ಜಾಧವ್ ಗೊತ್ತಿಲ್ವಾ? ಓಕೆ. ಉಮೇಶ್ ಜಾಧವ್ ಸರ್. ಉಮೇಶ್ ಜಾಧವ್. ಉಮೇಶ್ ಜಾಧವ್ ಅಂತ ಇಲ್ಲಿ ಉಮೇಶ್ ಜಾಧವ್ ಅದ ರೀ. ಉಮೇಶ್ ಜಾಧವ್. ಸಂಸದ ಯಾರಂದ್ ಗೊತ್ತಿಲ್ವಾ? ಗೊತ್ತಿಲ್ರಿ ಮೇಡಮ್. ಯಾರು ಅಂದ್ರೆ ಗೊತ್ತಿಲ್ಲ. ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಎರಡು ಯಾವ್ದಾದ್ರು ಹೇಳ್ಬೋದು? ಸೊನ್ನೆ ಅದ ನೋಡ್ರಿ. ಅಭಿವೃದ್ಧಿನೇ ಮಾಡಿಲ್ಲ ಅಂದ್ರೆ ಅವ್ರ ಕೆಲಸಗಳು ಯಾವ ರೀತಿ ಹೇಳ್ಬೇಕ್ರಿ? ಅಭಿವೃದ್ಧಿನೇ ಏನಿಲ್ಲ ಅವ್ರದ್ದು. ಫಸ್ಟ್ ಆಫ್ ಆಲ್ ಆಗಿ ಅಭಿವೃದ್ಧಿ ಏನು ಮಾಡಿಲ್ಲ. ಏನು ಅಭಿವೃದ್ಧಿ ಕೆಲಸ ಅಂತದ್ದು ಇಷ್ಟೇನು ನೋಡ್ಲಿಕ್ಕಿಲ್ಲ. ಯಾವುದು ಕಣ್ಣಿಗೆ ಇದಿಲ್ಲಲ್ರಿ. ಜನರಿಗೆ ಬರ್ತಾವಂಥ ಕೆಲಸಗಳು ಯಾವ ಕಣ್ಣಿಗೆ ಕಾಣ್ತಾ ಇಲ್ಲ. ಗೊತ್ತಿಲ್ಲ ಏನು ಮಾಡ್ಯಾರೋ. ಬರಲಿಕ್ಕೆ ರೆಡಿ ಇಲ್ಲ. ಏನು ಕೆಲಸ ಮಾಡಿಲ್ಲ ನಾನು. ಅದು ಈ ಒಂದು ಚಿತ್ತಾಪುರ ಭಾಗದಾಗ ಅಂತ ಯಾವ ಕೆಲಸ ಆಗಿಲ್ಲ. ಇಲ್ಲರಿ ನಮ್ಗೆ ಗೊತ್ತಿಲ್ಲ. ಈಗ ಮನೆಯದು ಇಂಟ್ ಯಾವುದು ಹೊಸದು ರೈಲ್ವೆ ಮಾಡಿರಲ್ಲ ರೀ. ಮತ್ತೆ ಈಗ ಎರಡು ರೈಲ್ವೆ ಮಾಡ್ರು ಗುಲ್ಬರ್ಗಿಂದ ಬೆಂಗಳೂರಿಗೆ. ಅವ್ರು ಏನಾರು ಕೈ ಮೇಲೆ ಏನೂ ಆಗಿಲ್ಲ ರೀ. ನಮ್ಮಲ್ಲಿ ಯಾರೂ ಮಾಡಿಲ್ಲರಿ. ಏನು ಅಪ್ಪಗೌಡ ಎಮ್ ಎಲ್ ಎ ಇದನೋ ಅವ್ನ ಕೈ ಮೇಲೆ ಒಂದು ಆಗಿದೆ ರೀ. ನಮ್ಮಲ್ಲಿ ಕೈಲಿ ಏನದ ಮಾಲೀಕನ ಕೈ ಮೇಲೆ ಕಾಂಗ್ರೆಸ್ ಇದ್ದಿಲ್ಲ ರೀ. ಅವಾಗ ಏನದ ನಮ್ಮ ಊರಿಗೆ ನೀರು ಕುಡಲಿ ತಂದು ಅನ್ರಿ. ಅವ್ನು ಬೋರ್ಲ್ ಹಾಕಿ ಪೈಪ್ ಲೈನ್ ಮಾಡಿ ಮಾಲೀಕನ ಕೈ ಮೇಲೆ ಆಗಿದ್ರಿ. ಕಾಂಗ್ರೆಸ್ ಇದ್ದಾಗ ರೀ. ಈ ಕಡೆ ಇವರು ಬಿ ಜೆ ಪಿ ಅಂದ್ರೆ ಇವ ಅಪ್ಪಗೌಡ ಇದ್ದ ರೋಡ್ ಮಾಡ್ಯಾನ್ರಿ. ಊರಾಗ ಸಿ ಸಿ ರೋಡ್ ಮಾಡ್ಯಾನ್ರಿ. ಅವ್ನು ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಅನ್ಸ್ತದ್ರಿ. ಮಾಡ್ಯಾರಿ ರೋಡ್ಗಳು ಮಾಡ್ಸ್ಯಾರ, ನೀರಿನ ನಳ ಮಾಡ್ಸ್ಯಾರ, ಲೈಟ್ ಮಾಡ್ಸ್ಯಾರ. ರಿಯಲ್ ಆಗಿ ಹೇಳ್ಬೇಕಂತಂದ್ರೆ ಯಾರು ಗೆದ್ದ್ರೂ ಅವರು ಅವ್ರ ಸ್ವಾರ್ಥಕ್ಕೆ ನೋಡ್ಕೊಳ್ತಾರೆ ರೀ. ಸಮಾಜ ಸಲುವಾಗಿ ಸಮಾಜಕ್ಕೆ ನಾವು ಮಾಡಬೇಕು, ನಮ್ಮ ಗುಲ್ಬರ್ಗಕ್ಕೆ ಮಾಡಬೇಕು ಅಂತೇಳಿ ಇನ್ನೂ ಯಾರ ಮನಸ್ಸಲ್ಲಿ ಅಷ್ಟು ಆಳವಾಗಿ ಬಂದಿಲ್ಲ. ಕುಡ್ಡುಗಾಡಿನೊಳಗೆ ಮೆಳ್ಳುಗಾಣು ಲೇಸ್ ಅಂತಾರಲ್ಲ, ಆ ಥರ ಪರಿಸ್ಥಿತಿ ಇದೆ ರೀ. ಬರುವ ಚುನಾವಣೆಯಲ್ಲಿ ಯಾರು ಎಂ ಪಿ ಆದರೂ ಒಳ್ಳೇದಾಗ್ತದೆ ಅಂತ ಅಂತೀರಿ? ಎಂ ಪಿ ಉಮೇಶ್ ಜಾಧವ್ ಅಂತೂ ಸ್ಪಷ್ಟವಾಗಿ ಅವ್ನು ನಿಂದ್ರಬಾರ್ದು. ಹಾಗಾದ್ರೆ ಅವ ಕರೆಕ್ಟ್ ಮನುಷ್ಯ ಇದ್ದರೆ ನಿಂದಿರಬಾರ್ದು. ಜನ ಸೇವೆ ಮಾಡೋರು ನಿಂದಿರಬೇಕು. ಕಾಂಗ್ರೆಸ್ ಬರ್ಬೇಕಾಗ್ತೀವಿ. ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಮ್ಮವನ್ ಜೆ ಡಿ ಎಸ್ ಏನವಲ್ಲ, ಇವು ಬಂಡವಾಳ ಶಾಹಿಗಳ ಪರವಾಗಿ ಬಂಡವಾಳ ಪರವಾಗಿ ಏನು ಕೆಲಸಗಳು ಮಾಡ್ತಾವೆ ರೀ. ಪ್ರಜಾಪ್ರಭುತ್ವದ ಪರವಾಗಿ ಮತ್ತು ಪ್ರಜಾಪ್ರಭುತ್ವ ಏಳಿಗೆಗಾಗಿ ಯಾವ ಪಕ್ಷ ದುಡಿತದಲ್ಲ ರೀ, ಅದು ಅಧಿಕಾರಕ್ಕೆ ಬರಬೇಕಂತ ನಾನು ಇಚ್ಛೆ ಪಡ್ತೀನಿ ಮೇಡಮ್. ಯಾರು ಕೆಲಸ ಸುಲಭ ಮಾಡ್ತಾರೋ ಅವ್ರಿಗೆ ಗೆದ್ದಿರ್ತಾರಲ್ಲ ರೀ. ನಾವು ಹೆಂಗೆ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಗೆದ್ದಿಬೇಕು. ಒಳ್ಳೆಯ ಕಾಂಗ್ರೆಸ್ ಬಂದರೆ ಒಳ್ಳೆಯ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಭಾಳ ಬೆಟರ್ ಅಂತೀವಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಈ ಜನರುಗಳಿಗೆ ಏನೇನು ಮಾಡ್ತದೆ ಅಂತೆಲ್ಲ ಗೊತ್ತಿದೆ ಜನರುಗಳಿಗೆ. ಸೊ ಅದಕ್ಕಾಗಿ ಕಾಂಗ್ರೆಸ್ ಬರಬೇಕಂತ ನನ್ನ ಅನಿಸಿಕೆ. ಒಟ್ಟೆ ಬಿ ಜೆ ಪಿ ರೀ ಜನತ ಬಂದರೆ ಚಲೋ ರೀ. ನಮ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಗೆದ್ದರೆ ಉತ್ತಮ. ಯಾಕಂದರೆ ಈಗಿನ ಬರ್ತಕ್ಕಂಥ ಯುವ ಜನತೆಗೆ ಅವರ ಎಜುಕೇಷನ್ ಆಗಲಿ ಹಾಸ್ಪಿಟಲ್ ಆಗಲಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಸರ್ತಿ ಅವ್ರಿಗೆ ಚಾನ್ಸ್ ಕೊಟ್ಟರೆ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಒಂದು ವಿಶ್ವಾಸ. ಕಾಂಗ್ರೆಸ್ ಅಭಿವೃದ್ಧಿ ಭೀ ಮಾಡ್ತದೆ, ಎಲ್ಲ ಜನರನ್ನ ತೊಗೊಂಡು ಹೋಗ್ತದೆ. ಯಾವುದೇ ಒಂದು ಕೋಮಗಲ್ವೆ ಆಗಲಿ, ಯಾವುದೇ ಒಂದು ಅಹಿತಕರ ಘಟನೆ ನೋಡಲಾರ ನಡ್ಕೊಳ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅದ ಆಸಕ್ತಿ. ನಮ್ಮ ಬುದ್ಧಿ ತಿಳಿದು ಮ್ಯಾಗ ನಾವು ಏನು ನಮ್ದು ಊಟಿಂಗ್ ಚಾಲ ಆಗ್ಯಾವಲ್ಲ ರೀ ಅಮ್ಮ, ಅಲ್ಲಿಂದ ನಾವು ಬರೀ ಕಾಂಗ್ರೆಸ್ಗೆ ಆಗ್ತೀವಿ. ನಾವು ಕಾಂಗ್ರೆಸ್ ನಮಗೆ ರಾಧಾಕೃಷ್ಣ ಸರ್ಗೆ ಅದ್ರಿ ಒಳ್ಳೇದು. ಅದು 101% ಅದು ಮೋದಿನೇ ಬರಬೇಕು. ಈಗ ಕಾಂಗ್ರೆಸ್ಲಿಂದ ಏನು ಉಪಯೋಗ ಇಲ್ಲ. ನಮ್ಮ ಪ್ರಕಾರ ಮೋದಿನೇ ನೋಡ್ರಿ. ನಮ್ಗೆ ಬಿ ಜೆ ಪಿ ಗೆದ್ರೆ ಒಳ್ಳೇದಂತ್ರಿ ಮೇಡಮ್. ಕಾಂಗ್ರೆಸ್ ಬಂದ್ರೆ ಒಳ್ಳೇದದು ಕಾಂಗ್ರೆಸ್ ರೀ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.